ನಮಸ್ಕಾರ ವೀಕ್ಷಕರೇ ಬಿ ಫಸ್ಟ್ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಮತ್ತು ಎಂ ಕೆ ಚಷ್ಟ್ರವಾಸ್ತು ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಒಂದು ಮತ್ತೊಮ್ಮೆ ಸ್ವಾಗತ ಕೋರ್ತಾ ವೀಕ್ಷಕರೇ ತುಂಬ ವಿಶೇಷವಾಗಿ ಮಿಥುನ ರಾಶಿ 2022 ಫೆಬ್ರವರಿ ತಿಂಗಳಲ್ಲಿ ಇರುವಂಥ ಜರುಗುವಂಥ ಒಂದು ವಿಚಾರಗಳ ವಿಚಾರವಾಗಿ ಗೋಚಾರದ ಫಲದ ವಿಚಾರವಾಗಿ ಇವತ್ತೊಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ ಈ ವಿಡಿಯೋದ ಮುಖಾಂತರ ಮಿಥುನ ರಾಶಿಯವರಿಗೆ ತಮ್ಗೆ ಗೊತ್ತಿರುವಂಥ ವಿಚಾರ ತುಂಬ ವಿಶೇಷವಾಗಿ ಫೆಬ್ರವರಿ 2022ರಲ್ಲಿ ಏನು ವಿಶೇಷ ಮಿಥುನ ರಾಶಿಯವರ ವಿಚಾರವಾಗಿ ರಾಶಿ ಸಂಜಾತರ ಪರಿಚಯ ಅಂತ ಹೇಳ್ತೀವಿ ಹೆಣ್ಣಾಗಿರ್ಬೋದು ಗಂಡ ಆಗಿರ್ಬೋದು ಮಿಥುನ ರಾಶಿಯವರ ವಿಶೇಷತೆ ನೋಡ್ತಾ ಹೋಗ್ತೀವಿ ಸೊ ಮಿಥುನ ರಾಶಿಯವರಿಗೆ ಮೇನ್ ನಿಮಗೆ ತುಂಬ ನೆನಪಿನ ಶಕ್ತಿ ತುಂಬ ಅಗಾಧವಾಗಿರುತ್ತದೆ ಯಾವುದು ವೃತ್ತಿ ರಂಗದಲ್ಲಿದ್ದರೂ ಕೂಡ ತಾವು ವ್ಯವಹಾರ ರಂಗದಲ್ಲಿ ಒಂದು ಕನ್ಸಲ್ಟೆಂಟ್ ಅಂತ ಹೇಳ್ತೀರಿ ಅಂದರೆ ಸಲಹೆ ಕೊಡೋದಾಗಿರ್ಬೋದು ಒಳ್ಳೆ ಮಾರ್ಗದರ್ಶಕರಾಗಿರ್ಬೋದು ಮತ್ತು ನಿಯೋಜಕರಾಗಿ ಹೆಚ್ಚು ಯಶಸ್ಸನ್ನು ತಾವು ಹೊಂದಿರ್ತೀರಿ ಆಲ್ರೆಡಿ ಮತ್ತು ಚಲನಚಿತ್ರದಲ್ಲಿ ಯಾರಾದರೂ ಮಿಥುನ ರಾಶಿಯವರಿದ್ದರೆ ನೀವು ಪ್ರಯತ್ನ ಪಟ್ಟರಲ್ಲೇ ತಾವು ಉತ್ತಮ ನಿರ್ದೇಶಕರಾಗ್ಬೋದು ಕಲಾ ನಿರ್ದೇಶಕರಾಗ್ಬೋದು ಮತ್ತು ಸಂಗೀತ ತಜ್ಞರಾಗಿ ಒಳ್ಳೆ ಹೆಸರನ್ನು ತಾವು ಮಾಡ್ಬೋದು ಒಮ್ಮೊಮ್ಮೆ ತಮಗೆ ಗಡಿಬಿಡಿ ಒಂದು ಅಸಹನೀಯ ಪರಿಸ್ಥಿತಿಗಳು ಅಂತ ಹೇಳ್ತೀವಿ ಮತ್ತು ಕುಟುಂಬ ಮತ್ತು ವೃತ್ತಿಯಲ್ಲಿ ಈ ರೀತಿ ವಿಚಾರದಲ್ಲಿ ಆಗುವಂಥದ್ದು ತಮಗೆ ಮತ್ತು ಶುಕ್ರನ ಪರಿಪೂರ್ಣ ಪ್ರಭಾವ ಇದ್ದರೆ ನಿಮ್ಮ ಜೀವನದಲ್ಲಿ ಆಕಸ್ಮಿಕ ಶ್ರೀಮಂತಿಕೆ ಸಿಗುವಂಥದ್ದು ವೈಭೋಗದ ಜೀವನ ಕೂಡ ತಮ್ಮದಾಗಿರುತ್ತದೆ ವಾಹನ ಖರೀದಿ ಇತ್ಯಾದಿಗಳು ಅನುಕೂಲ ಆಗುವಂಥದ್ದು ಮತ್ತು ಸರಿಯಾದ ಮಾರ್ಗದರ್ಶನದಲ್ಲಿ ತಾವು ಹೆಚ್ಚು ನಡೆದರೆ ಪ್ರಸಿದ್ಧಿಯನ್ನು ಪಡೀತೀರ ಸೊ ತುಂಬ ವಿಶೇಷವಾಗಿ ಫೆಬ್ರವರಿ ತಿಂಗಳಲ್ಲಿ ಏನೋ ಒಂದು ಮಾಹಿತಿ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಗೋಚರದ ಫಲಗಳನ್ನು ನೋಡಿದಾಗ ಮಿಥುನ ರಾಶಿಯವರಿಗೆ ನೋಡಿ ಸಪ್ತಮ ಸ್ಥಾನದಲ್ಲಿ ಮಂಗಳ ಮತ್ತು ಶುಕ್ರನಿರ್ತಾನೆ ಮತ್ತು ಅಷ್ಟಮ ಸ್ಥಾನದಲ್ಲಿ ಗೋಚರದಲ್ಲಿ ಸೂರ್ಯ ಬರ್ತಾನೆ 12ನೇ ತಾರೀಕು ಫೆಬ್ರವರಿ 12ರ ನಂತರ ಭಾಗ್ಯಸ್ಥಾನಕ್ಕೆ ತಮಗೆ ಬರುವಂಥದ್ದು ಗುರು ಕೂಡ ಚತುರ್ಥ ಸಪ್ತಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿದ್ದಾನೆ ಗೋಚರದಲ್ಲಿ ಅಂದರೆ ಗುರುಬಲ ಪೂರ್ಣ ಪ್ರಮಾಣದಲ್ಲಿದೆ ತಮಗೆ ಸೊ ಚಂದ್ರನು ಗೋಚರದಲ್ಲಿ ದಶಮ ಸ್ಥಾನ ಮತ್ತು ವ್ಯಯ ಸ್ಥಾನದಲ್ಲಿ ರಾಹು ಈ ರೀತಿ ಒಂದು ಗ್ರಹ ಗೋಚಾರಗಳು ಅಂತ ನಾವು ನೋಡ್ತಾ ಹೋಗ್ತೀವಿ ಸೊ ಇದರ ಫಲ ಫೆಬ್ರವರಿ 2022ರಲ್ಲಿ ಮಿಥುನ ರಾಶಿಯವರಿಗೆ ಫಲಗಳನ್ನು ನಾವು ನೋಡ್ತಾ ಹೋದರೆ ಈ ಮಾಸದಲ್ಲಿ ತಮಗೆ ಫೆಬ್ರವರಿ ತಿಂಗಳಲ್ಲಿ ಕೆಲವು ಘಟನೆಗಳು ಸ್ವಲ್ಪ ಅಚ್ಚರಿ ಮೂಡಿಸ್ಬೋದು ಅಂದರೆ ಸಡನ್ ಶಾಕ್ ಅಂತ ಹೇಳ್ತೀವಿ ಆ ವಿಚಾರದಲ್ಲಿ ನೋಡೋದಾದರೆ ಮತ್ತು ಸದಾ ಚಿಂತೆಯಲ್ಲಿ ಸ್ವಲ್ಪ ತಮಗೆ ಮುಳುಗುವಂಥದ್ದು ಮತ್ತು ಗುರುವಿನ ಅಭಯದಿಂದ ಮತ್ತು ಅದರ ನಂತರ ಶುಭ ಫಲಗಳು ತಮಗೆ ದೊರೆಯಲಿದೆ ಫೆಬ್ರವರಿಯಲ್ಲಿ ಮತ್ತು ಎಂಥ ಕ್ಲಿಷ್ಟಕರ ಅಂದರೆ ಟಫ್ ಸಿಚುವೇಶನ್ಸ್ ಅಂತ ಏನು ಹೇಳ್ತೀವಿ ಸಂದರ್ಭದಲ್ಲೂ ಕೂಡ ಆತ್ಮವಿಶ್ವಾಸದಿಂದ ತಾವು ವರ್ತಿಸ್ತೀರಾ ಇದು ತಮ್ಮ ಪಾಸಿಟಿವ್ ಪಾಯಿಂಟು ಮತ್ತು ದೈನಂದಿನ ಜೀವನಕ್ಕೆ ಬೇಕಾದಷ್ಟು ವರಮಾನ ತಾವು ಗಳಿಸ್ಬೋದು ಎಲ್ಲರಿಗೂ ಸ್ವಲ್ಪ ನೋಡಿ ನಮ್ಮ ಒಂದು ಜಗತ್ತಿದ್ದಾದ್ಯಂತ ನಡೆಯುವಂಥ ಈ ಒಂದು ಕೋವಿಡ್ ಸಿಚುವೇಶನ್ಸಿಂದ ತುಂಬ ಒಂದು ಆರ್ಥಿಕತೆಗೆ ಪೆಟ್ಟು ಬಿದ್ದಿದೆ ಸೊ ಆದರೂ ಕೂಡ ತಮ್ಮ ರಾಶಿಯವರಿಗೆ ತಮ್ಮ ಆತ್ಮಬಲ ಚೆನ್ನಾಗಿದೆ ಫೆಬ್ರವರಿ ತಿಂಗಳಲ್ಲಿ ದೈನಂದಿನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ತಾವು ಪಡ್ಕೊತೀರಾ ಸೊ ವಿದ್ಯಾರ್ಥಿಗಳಲ್ಲಿ ಓದಿಗಿಂತ ಇತರೆ ವಿಚಾರಗಳಲ್ಲಿ ಸ್ವಲ್ಪ ಹೆಚ್ಚು ಗಮನ ಹೋಗುವಂಥದ್ದು ಸ್ವಲ್ಪ ಹುಷಾರಾಗಿರಿ ವಿದ್ಯಾರ್ಥಿಗಳು ಸೊ ಅದರಿಂದ ಅಭ್ಯಾಸದಲ್ಲಿ ಹಿಂದುಳಿಯುವಂಥದ್ದಾಗುವಂಥದ್ದು ಮತ್ತು ಪಾರಂಪರಿಕತವಾಗಿ ಬಂದ ವೃತ್ತಿ ಏನಿರುತ್ತೋ ಅದನ್ನೇ ತಾವು ಮಾಡುವಿರಿ ಈ ಒಂದು ಮಾಸದಲ್ಲಿ ಈ ಒಂದು ತಿಂಗಳಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ವಿವಾಹ ಭಾಗ್ಯ ಯಾರು ವಿವಾಹ ಯೋಗ್ಯರಾಗಿದ್ದಾರೋ ಅವರು ವಿವಾಹ ಭಾಗ್ಯ ಫೆಬ್ರವರಿ ತಿಂಗಳಲ್ಲಿ ಆಗುವಂಥದ್ದು ಮೊದಲೇದಾಗಿ ನಾನು ಮುಂಚೆನೇ ತಮಗೆ ತಿಳಿಸಿದ್ದೆ ಮಾಘಾನು ಮಾಸಾನು ಮಾಸ ಅಂತದ್ದು ಮಾಘ ಮಾಸನೇ ವಿಶೇಷ ಫೆಬ್ರವರಿ ತಿಂಗಳದ ವಿಚಾರವಾಗಿ ಮಾಘ ಮಾಸದಲ್ಲಿ ಶುಭ ಕಾರ್ಯಗಳು ಮದುವೆ ಮುಂಜವಿ ಇತ್ಯಾದಿಗಳು ವಾಹನ ಖರೀದಿ ಇತ್ಯಾದಿಗಳಂತೂ ನಡೀತಾನೆ ಇರುತ್ತೆ ಮತ್ತು ಮಿಥುನ ರಾಶಿಯವರಿಗೆ ಪಾಲುದಾರಿಕೆಯಲ್ಲಿ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಏನು ಹೇಳ್ತೀವಿ ವ್ಯಾಪಾರ ಮತ್ತು ಆಮದು ರಫ್ತಿನ ಆಮದು ರಫ್ತು ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಈ ತಿಂಗಳಲ್ಲಿ ತಮಗೆ ಲಾಭ ಇದೆ ಮತ್ತು ಕಾರ್ಮಿಕರುಂದರು ಯಾರು ಒಂದು ಕಾರ್ಮಿಕರು ಇರ್ತಾರೋ ತಮಗೆ ಶುಭ ವಾರ್ತೆ ಸಿಗುವಂಥದ್ದು ಮತ್ತು ಕಂಪ್ಯೂಟ್ರು ರಿಪೇರ್ಸ್ ಆಗಿರ್ಬೋದು ಮತ್ತು ಅದರ ಮಾರಾಟ ಯಾರು ಎಕ್ಸ್ಚೇಂಜ್ ಆಫ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ ಸೆಕೆಂಡ್ ಹ್ಯಾಂಡ್ ಕಂಪ್ಯೂಟರ್ ಆಗಿರ್ಬೋದು ಹೊಸ ಕಂಪ್ಯೂಟರ್ಸ್ ಆಗಿರ್ಬೋದು ಈ ತಿಂಗಳಲ್ಲಿ ತಮಗೆ ಲಾಭ ಇರುತ್ತೆ ಮತ್ತು ಮಿಥುನ ರಾಶಿಯವರ ಒಂದು ರಾಜಕಾರಣಿಗಳಿಗೆ ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ತಾವು ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಮತ್ತು ಕಮಿಷನ್ ಆಧಾರಿತ ವ್ಯಾಪಾರ ವಹಿವಾಟಿನಲ್ಲಿ ಯಾರಿರ್ತೀರೋ ಸೊ ಅವರ ವಿಚಾರವಾಗಿ ನೋಡೋದಾದರೆ ಕಮಿಷನ್ ವಿಚಾರದಲ್ಲಿ ಸ್ವಲ್ಪ ಹಿಂದೇಟಾಗುವಂಥದ್ದು ಸ್ವಲ್ಪ ಹುಷಾರಾಗಿರಬೇಕು ಸೊ ಇದರ ವಿಚಾರವಾಗಿ ಈ ಒಂದು ರಾಶಿಯವರಿಗೆ ಗುರುಗಳೇ ತಾವು ಕೇಳ್ಬೋದು ಗುರುಗಳೇ ಏನು ನಮ್ಮ ಒಂದು ಶುಭ ಸಂಖ್ಯೆ ಅಂತ ನಾವು ತಗೊಂಡಾಗ 3, 5, 6 ಮತ್ತು ಈ ಒಂದು ಮಾಸದ ಶುಭ ಸಂಖ್ಯೆ ಅಂತ ಹೇಳ್ತೀವಿ ಶುಭ ವಾರ ತಮಗೆ ಬಂದು ಬುಧವಾರ ಗುರುವಾರ ಶುಕ್ರವಾರ
ಅದೃಷ್ಟ ರತ್ನಗಳು ಅಂತ ಹೇಳ್ತೀವಿ ಪಚ್ಚೆ ಮತ್ತು ವಜ್ರ ವಜ್ರ ಹಾಕಕಾಗಲ್ಲ ತುಂಬಾ ಕಾಸ್ಟ್ಲಿ ಇದೆ ಅಂತಂದ್ರೆ ತಾವು ಒಂದು ವೈಟ್ ಜಿರ್ಕನ್ ಅಂತ ಬರುತ್ತೆ ಅಥವಾ ವೈಟ್ ಸಫೈರ್ ಅಂತ ಬರುತ್ತೆ ಆ ಒಂದು ರತ್ನವನ್ನು ಧರಿಸಿ ವೈದಿಕವಾಗಿ ಪರಿಹಾರ ನೋಡೋದಾದರೆ ತಮಗೆ ಮಿಥುನ ರಾಶಿಯವರಿಗೆ ಶ್ರೀ ಸುದರ್ಶನ ಮಹಾಮಂತ್ರ ಅಂತ ಬರುತ್ತೆ ಅದನ್ನು ಜಪ ಮಾಡಿ ತಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಅದರ ಪುಸ್ತಕ ಸಿಗುತ್ತೆ ಅಥವಾ ಯೂಟ್ಯೂಬಲ್ಲೂ ಕೂಡ ತಮಗೆ ಮಾಹಿತಿ ಸಿಗುತ್ತೆ ದಾನ ಪರಿಹಾರಗಳಲ್ಲಿ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಗೋಧಿ ಮತ್ತು ಕೆಂಪು ಬಟ್ಟೆ ದಾನ ನೀಡಿ ಒಳ್ಳೆಯದಾಗುವಂಥದ್ದು ಮತ್ತು ಪೂಜಾ ಪರಿಹಾರ ಅಂತ ಏನು ಹೇಳ್ತೀವಿ ನಿಮ್ಮ ಮನೆ ದೇವರಿಗೆ ಕಲ್ಯಾಣೋತ್ಸವ ಮಾಡಿಸಿ ಯಾಕಂದರೆ ಮಿಥುನ ರಾಶಿಯ ಅಧಿಪತಿ ನಾವು ಸಾಕ್ಷಾತ್ ಇದು ಹೇಳ್ತೀವಿ ವಿಷ್ಣು ಅಂತ ಹೇಳ್ತೀವಿ ವಿಷ್ಣು ಅಂದರೆ ನಾವು ವೆಂಕಟೇಶ್ವರ ಅಂತ ಹೇಳ್ತೀವಿ ಆ ವಿಚಾರದಲ್ಲಿ ನೋಡೋದಾದರೆ ಸೊ ನಿಮಗೆ ಮನೆ ದೇವರಿಗೆ ಕಲ್ಯಾಣೋತ್ಸವ ಮಾಡಿಸಿ ಮತ್ತು ವಾಸ್ತು ವಿಚಾರವಾಗಿ ಮಿಥುನ ರಾಶಿಯವರಿಗೆ ಪರಿಹಾರ ಅಂತ ನೋಡಿದಾಗ ವಾಸ್ತುವಿನಲ್ಲಿ ದೋಷ ಇದ್ದರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಯಾವುದೇ ಕೆಲಸ ಮಾಡಿ ಅಂದರೆ ತಾವು ಇವತ್ತು ಒಂದು ಕೆಲಸ ಮಾಡ್ತಾ ಇದ್ದೀರಾ ತಾವು ಒಂದು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ ತಾವು ಒಂದು ವ್ಯವಹಾರ ಮಾಡ್ತಿದ್ದೀರಾ ಫೆಬ್ರವರಿ ತಿಂಗಳಲ್ಲಿ ಯು ಜಸ್ಟ್ ಫೇಸ್ ಟುವರ್ಡ್ಸ್ ಸೌತ್ ಅಂತ ಹೇಳ್ತೀವಿ ಅದು ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಯಾರ್ಯಾರಿಗೆ ದಶಾಭುಕ್ತಿ ನಡೀತಿದೆ ಅಂದರೆ ಬುಧ ದಶೆ ಬುಧ ಭುಕ್ತಿ ಯಾರಿಗೆ ನಡೀತಾ ಇರುತ್ತೋ ಅಥವಾ ಯಾವುದೇ ಗ್ರಹ ಮಹಾದಶಾಭುಕ್ತಿಗಳು ಆಗಿರ್ಬೋದು ಇದ್ದರೂ ಕೂಡ ಈ ನವಗ್ರಹ ಹೋಮ ಅಥವಾ ನವಗ್ರಹ ಪೂಜೆ ಮಾಡಿ ಪೂಜೆ ಅಂದರೆ ನವಗ್ರಹದ ಮೂರು ರೌಂಡ್ ಸುತ್ತ ಹಾಕೋದಾಗಿರ್ಬೋದು ಅಥವಾ ತಮಗೆ ಶಕ್ತಿ ಅನುಸಾರವಾಗಿದ್ದರೆ ನವಗ್ರಹ ಹೋಮ ಮಾಡಿಸಿ ದೇವಸ್ಥಾನದಲ್ಲಾದರೂ ಮಾಡಿಸಿ ಮನೆಯಲ್ಲಿ ಮಾಡಿಸಿ ಖಂಡಿತ ಒಳ್ಳೆಯದಾಗುತ್ತೆ ಸೊ ಈ ರೀತಿ ನಾವು ತುಂಬ ವಿವರವಾಗಿ ಮಿಥುನ ರಾಶಿಯವರ ಒಂದು ಜಾತಕದ ವಿಚಾರವಾಗಿ ಅಂದರೆ ಅವರು ಜಾತಕಸ್ಥರು ಹೇಗಿರ್ತಾರೆ ಮತ್ತು ಫೆಬ್ರವರಿ ತಿಂಗಳಲ್ಲಿ ಏನು ತಮಗೆ ಒಳ್ಳೆಯದು ಅನುಕೂಲಗಳು ಮತ್ತು ಸ್ವಲ್ಪ ಕ್ಲಿಷ್ಟಕರ ಪರಿಸ್ಥಿತಿಗಳಿಗೆ ಪರಿಹಾರ ಕೂಡ ತಿಳಿಸ್ಕೊಟ್ಟಿದ್ದೀನಿ ಆ ರೀತಿ ಮಾಡಿ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ವೀಕ್ಷಕರೇ ಪ್ರತಿನಿತ್ಯ ಪೂಜಿಸುವಂಥ ನಮ್ಮ ಮನೆಯ ಆರಾಧ್ಯ ದೇವಾದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಕೋರ್ತಾ ಅವರ ಆಶೀರ್ವಾದ ತಮ್ಮ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನೋ ಸುಖಿನೋ ಭವಂತು